ಕುಮಾರಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ, ಜೈಲು ಸೇರಿರೋ ದರ್ಶನ್, ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಜೈಲಿನ ಊಟ ದರ್ಶನ್ಗೆ ಸೆಟ್ ಆಗ್ತಾ ಇಲ್ಲ. ಹೊರಗಡೆ ಗುಂಡು ತುಂಡುಗಳನ್ನ ಎಂಜಾಯ್ ಮಾಡ್ತಾ ಮೋಜಿನ ಜೀವನ ಮಾಡ್ತಿದ್ದ ದರ್ಶನ್ಗೆ ಈಗ ಜೈಲಿನಲ್ಲಿ ಕೊಡೋ ಗ್ರಾಮ್ ಲೆಕ್ಕದ ಆಹಾರ ಒಂದು ಚೂರು ಇಷ್ಟವಾಗ್ತಾ ಇಲ್ಲ. ಚಿಕನ್, ಮಟನ್, ಮೊಟ್ಟೆ, ಹಣ್ಣು, ಡ್ರೈ ಫ್ರೂಟ್ಸ್ ಸೇವಿಸುತ್ತಿದ್ದ ದರ್ಶನ್ಗೆ ಜೈಲಿನಲ್ಲಿ ಅನ್ನ ಸಾಂಬಾರ್, ಚಪಾತಿ, ಮುದ್ದೆ, ಮಜ್ಜಿಗೆ ಸಿಗ್ತಿದೆ. ವಾರಕ್ಕೊಮ್ಮೆ ಮೊಟ್ಟೆ, ಚಿಕನ್ ಸಿಗ್ತಿದೆ ಅಷ್ಟೇ. ಅದು ಕೂಡ 180 ಗ್ರಾಂ ಚಿಕನ್ ವಿತರಣೆ ಮಾಡಲಾಗ್ತಿದೆ. ಸೊ ಈ ಒಗ್ಗದ ಆಹಾರದಿಂದ ದರ್ಶನ್ ತೂಕ ಇಳಿಕೆ ಆಗ್ತಾ ಇದ್ದು, ಜೈಲು ಸೇರುವ ಮುನ್ನ 107 ಕೆಜಿ ಇದ್ದವರು 97 ಕೆಜಿ ಆಗಿದ್ದಾರೆ. ಜೈಲೂಟ ತನಗೆ ಸೆಟ್ ಆಗ್ತಾ ಇಲ್ಲ. ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ವಕೀಲರ ಮೂಲಕ ಮನವಿ ಸಲ್ಲಿಸಿದ್ರು ದರ್ಶನ್. ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿ ಊಟ, ಹಾಸಿಗೆ, ಪುಸ್ತಕಗಳನ್ನು ಪಡೆಯಲು ಅನುಮತಿಯನ್ನ ಕೋರಿದ್ರು. ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿ ಹಾಕಿದ್ರು. ಆದರೆ ಕೋರ್ಟ್ ಇದಕ್ಕೆ ಅನುಮತಿ ನಿರಾಕರಿಸಿದೆ. ಜೈಲೂಟ ತಿಂದು ಫುಡ್ ಪಾಯ್ಸನ್ ಆಗ್ತಾ ಇದೆ. ಅತಿಸಾರ ಬೇದಿಯಿಂದಾಗಿ ತೂಕ ತುಂಬಾ ಕಡಿಮೆಯಾಗಿದೆ. ಹಲವು ಕೆಜಿಗಳಷ್ಟು ತೂಕವನ್ನ ಕಳೆದುಕೊಂಡಿದ್ದೇನೆ. ಹೀಗಾಗಿ ಮನೆ ಊಟಕ್ಕೆ ಬೇಗ ಅನುಮತಿ ನೀಡುವಂತೆ ದರ್ಶನ್ ಕೋರಿದ್ದಾರೆ. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗುತ್ತೆ. ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಪರಪ್ಪನ ಅಗ್ರಹಾರ ಸೇರಿದ ದಿನಗಳಲ್ಲಿ ದರ್ಶನ್ ಸರಿಯಾಗಿ ಊಟ ಮಾಡ್ತಿರಲಿಲ್ಲ. ಅರೆಸ್ಟ್ ಆದ ಆರಂಭಿಕ ದಿನಗಳಲ್ಲಿ ಅವರು ಮಜ್ಜಿಗೆ ಮಾತ್ರ ಕುಡಿದು ಮುಗಿದ್ರು. ಆನಂತರ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡ್ರೂ ಕೂಡ ಮಾನಸಿಕವಾಗಿ ಕುಗ್ಗಿದರು. ಇದೆಲ್ಲವೂ ಕೂಡ ತೂಕ ಇಳಿಕೆಗೆ ಕಾರಣವಾಯಿತು ಎನ್ನಲಾಗಿದೆ. ದರ್ಶನ್ ಆರೋಗ್ಯ ಸ್ಥಿತಿಯನ್ನ ಗಮನಿಸಿ ಕೋರ್ಟ್ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ದರ್ಶನ್ ಪರ ವಕೀಲರು ಭರವಸೆ ಇಟ್ಟುಕೊಂಡಿದ್ರು. ಆದರೆ ಇದರ ವಿಚಾರಣೆಯನ್ನ ನಡೆಸಿರೋ ಹೈಕೋರ್ಟ್ 18ನೇ ತಾರೀಕಿಗೆ ಕೇಸ್ನ ಮುಂದೂಡಿಕೆ ಮಾಡಿದೆ. ಕೋರ್ಟ್ನಿಂದ ಮನೆ ಊಟಕ್ಕೆ ಅನುಮತಿ ಸಿಗಬೇಕು ಅಂದ್ರೆ ಅದಕ್ಕೆ ತುಂಬಾನೇ ನಿಯಮಗಳಿವೆ. ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡಿ ಸರ್ಟಿಫಿಕೇಟ್ ಕೊಡಬೇಕು. ಮನೆಯಿಂದ ಬರುವ ಆಹಾರದ ಸುರಕ್ಷತೆಯ ಬಗ್ಗೆ ಯಾರಾದರೂ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕು. ಮನೆಯಿಂದ ಬಂದ ಆಹಾರದಿಂದ ಏನಾದರೂ ತೊಂದರೆ ಆದರೆ ಜೈಲಿನ ಅಧಿಕಾರಿಗಳೇ ತಲೆ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಅವಕಾಶ ಸಿಗಬೇಕು, ತುಂಬಾನೇ ಷರತ್ತುಗಳಿವೆ. ಸಹಜವಾಗಿ ಕೋರ್ಟ್ ಇದೆಲ್ಲವನ್ನ ಗಮನಿಸಲಿದೆ. ಒಟ್ಟಿನಲ್ಲಿ ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಮಾತಿನಂತೆ ರೇಣುಕಾಸ್ವಾಮಿ ಅನ್ನೋ ಅಮಾಯಕನ ಕೊಲೆಗೆ ಕಾರಣವಾದ ದರ್ಶನ್ ಸದ್ಯ ಜೈಲಿನಲ್ಲಿ ನರಕವನ್ನ ನೋಡ್ತಾ ಇದ್ದಾರೆ. ಜೈಲಿನ ವಾತಾವರಣದಲ್ಲಿ ನಿತ್ಯ ನರಕವನ್ನ ನೋಡ್ತಾ ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ. ಮನೆ ಊಟಕ್ಕೆ ಹೈಕೋರ್ಟ್ ಅನುಮತಿ ನೀಡದಿರಲು ಕಾರಣ ಕೈದಿಗಳ ಸುರಕ್ಷತೆ ದೃಷ್ಟಿಯಿಂದ ಜೈಲಿನ ಆಹಾರಕ್ಕೆ ಆದ್ಯತೆ. ಹೊರಗಿನ ಆಹಾರದಿಂದ ತೊಂದರೆ ಆದರೆ ಜೈಲು ಅಧಿಕಾರಿಗಳ ತಲೆದಂಡ. ಆಹಾರ ತಂದು ಕೊಡುವವರು ಸುರಕ್ಷತೆಯ ಜವಾಬ್ದಾರಿ ಹೊರಬೇಕು. ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೂ ಒಂದೇ ತೆರನಾದ ಆಹಾರ ಪೂರೈಕೆ. ತೀವ್ರಗತಿಯ ಆರೋಗ್ಯ ಸಮಸ್ಯೆ ಇದ್ರೆ ಮಾತ್ರ ಕೋರ್ಟ್ ಪರಿಶೀಲನೆ. ಫಿಲ್ಮ್ ಬ್ಯೂರೋ, ಪವರ್ ಟಿವಿ.